ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಮೊದಲಿಗೆ ನಮ್ಮ ದೇಶದ ವೀರ ಯೋಧರಿಗೆ ನನ್ನ ಬಂದು ಸಲ್ಯೂಟ್. ಈ ಭಾಷಣದಲ್ಲಿ ಕಾನೂನು ಮೀರಿ ಪದ ಉಲ್ಲಂಘನೆ ಆದರೆ ಕ್ಷಮೆ ಇರಲಿ. ಈ ಭಾಷಣದ ಉದ್ದೇಶ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಒಂದಾಗೋಣ. ಅದನ್ನ ಬಿಟ್ಟು ನಾನು ಆ ಪಕ್ಷದವನು, ನಾನು ಈ ಪಕ್ಷದವನು, ನಾನು ಆ ಜಾತಿಯವನು, ನಾನು ಈ ಜಾತಿಯವನು, ನಮ್ಮ ದೇಶದ ಜನರು ಮೊದಲು ಇದನ್ನ ಬಿಡಬೇಕು. ಯಾಕೆ ಅಂದ್ರೆ ದೇಶವಿದ್ದರೆ ನಾವು, ನಮ್ಮ ಜಾತಿ ನಮ್ಮ ಧರ್ಮ, ದೇಶವಿಲ್ಲದಿದ್ದರೆ ಪರಿಶೂನ್ಯ. ನೆನಪಿಡಿ, ದೇಶವಿದ್ದರೆ ನಾವು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 70 ವರ್ಷಗಳಾದರೂ ಯಾವ ರಾಜಕಾರಣಿಯೂ ನಮ್ಮ ದೇಶವನ್ನ ಸುಧಾರಿಸಿಲ್ಲ. ಅವರು ಮಾಡಿದ್ದು ಬರೀ ಭ್ರಷ್ಟಾಚಾರ, ದುಡ್ಡು ಸುಲಿಗೆ, ಬೇನಾಮಿ ಆಸ್ತಿಯನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ದೇಶದ ಜನರನ್ನ ಉಪಯೋಗಿಸಿಕೊಂಡ್ರು. ನಮ್ಮ ದೇಶದ ಜನರಿಗೆ ಅರ್ಥವಾಗಲೇ ಇಲ್ಲ. ಅದು ಜನರಿಗೆ ಅರ್ಥವಾಗುವ ಮೊದಲೇ ಅವರು ನಮ್ಮ ದೇಶವನ್ನ ಕೊಳ್ಳೆ ಹೊಡೆದಿದ್ದರು. ಅದು ಮತ್ತೊಮ್ಮೆ ರಿಪೀಟ್ ಆಗಬಾರದು ಅಂದರೆ ನೀವು ಜಾಣರಾಗಿರಿ, ಅಂದ್ರೆ ಹುಷಾರಾಗಿರಿ. 1947 ರಿಂದ 2019ರವರೆಗೆ ದೇಶದಲ್ಲಿ ಒಳ್ಳೆಯದನ್ನು ಮಾಡಿದ್ದಾರೆ ಅಂದರೆ ಅದು ಇಬ್ಬರೇ. ಅದರಲ್ಲಿ ಒಬ್ಬರು 1999ರಿಂದ 2004ರವರೆಗೆ ಪ್ರಧಾನ ಮಂತ್ರಿ ಆಗಿದ್ದವರು. ನಮ್ಮ ನಿಮ್ಮೆಲ್ಲರ ಅಪರೂಪದ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ವಾಜಪೇಯಿ ಯಾವ ರಾಜಕಾರಣಿಯು ಮಾಡದ ಕೆಲಸ ಕಾರ್ಯಗಳನ್ನು ಮಾಡಿ ಸಾಹಸ ಮೆರೆದವರು. ವಾಜಪೇಯಿ ತೋರಿಸಿದ ಮಾರ್ಗದರ್ಶನವನ್ನು ಮತ್ತು ನಮ್ಮ ದೇಶ ಹೀಗೆ ಇರಬೇಕೆಂದು ವಾಜಪೇಯಿ ಕಂಡ ಕನಸುಗಳನ್ನು ನನಸು ಮಾಡಲು ಹೊರಟಿರುವ ನಮ್ಮ ದೇಶದ ಮತ್ತೊಬ್ಬ ಅಪರೂಪದ ಮಿಂಚಿನ ರಾಜಕಾರಣಿ ಅಂದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳಬಹುದು ಸ್ನೇಹಿತರೆ. ಮೋದಿ ಅವರು ಸ್ಟೇಜ್ ಮೇಲೆ ಭಾಷಣಕ್ಕೆ ನಿಂತರೆ ವಿರೋಧಿಗಳು ಕಕ್ಕಾ ಬಿಕ್ಕಿ ಆಗ್ತಾರೆ. ಇವರು ಯೋಧರಿಗೆ ಕರೆ ಕೊಟ್ರೆ ಸಾಕು, ದೇಶದ್ರೋಹಿ ಉಗ್ರರ ಚಡ್ಡಿ ಪದ್ದೆ ಆಗುತ್ತೆ. ಇದು ನರೇಂದ್ರ ಮೋದಿ ಅನ್ನೋ ಹೆಸರಿಗಿರೋ ತಾಕತ್ತು. ದೇಶಕ್ಕೆ ಅವರು ಅಷ್ಟೇ ನೀಯತ್ತು. ಪ್ರಪಂಚದಲ್ಲಿ ಅಂದ್ರೆ ಅದು ದೇಶಗಳ ಲಿಸ್ಟಿನಲ್ಲಿ ನಮ್ಮ ಭಾರತ ದೇಶ 60ನೇ ನಂಬರ್ ಲಿಸ್ಟಿನಲ್ಲಿತ್ತು. ಈಗ 5 ವರ್ಷದೊಳಗೆ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ 3ನೇ ಸ್ಥಾನಕ್ಕಿದೆ ಅಂದ್ರೆ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಹೇಗಿದೆ ಅಂತ ತಿಳಿಯುತ್ತೆ ಮಿತ್ರರೇ. ನಮ್ಮ ಭವ್ಯ ಭಾರತವನ್ನು ತಿರುಗಿ ನೋಡುವ ಹಾಗೆ ಮಾಡಿದ ವ್ಯಕ್ತಿ ಅಂದ್ರೆ ಅದು ನರೇಂದ್ರ ಮೋದಿ ಅಂತ ಹೆಮ್ಮೆಯಿಂದ ಎದ ತಟ್ಟಿ ಹೇಳ್ತೀನಿ ಮಿತ್ರರೇ. ನಮ್ಮ ದೇಶಕ್ಕೋಸ್ಕರ 24 ಗಂಟೆ ದುಡಿಯುವ ಹಾಗೂ ದೇಶಕ್ಕಾಗಿ ಶ್ರಮಿಸುವ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶ ಕಾಯ್ತಾನಲ್ಲ ಈ ನಮ್ಮ ನರೇಂದ್ರ ಮೋದಿ. ಯಾರಿಗೋಸ್ಕರ ಹೇಳಿ? ಅವರಿಗೋಸ್ಕರನ ಇಲ್ಲ ಅವರ ಕುಟುಂಬಗೋಸ್ಕರನ? ಇಲ್ಲ ಅಲ್ವಾ. ಅವರಿಗೆ ಕುಟುಂಬ ಅಂದ್ರೇನೆ ದೇಶ, ದೇಶ ಅಂದ್ರೇನೆ ಕುಟುಂಬ. ಅವರಿಗೆ ದುಡ್ಡು ಮುಖ್ಯವಲ್ಲ, ಅವರಿಗೆ ಆಸ್ತಿಯು ಮುಖ್ಯ.
मजा।